हेलो गाइस, नानु निम्म इमाम नाविंदु द्वितीय पीयूसी कन्नडद ऐदने ओंदु पद्य भागक्के बंदिद्देवे। पद्य भागद हेसरु जालीय मरदंते। सो गाइस, नावु इंदिन वीडियोदल्ली जालीय मरदंते एंब पद्य भागद मूरु अंकिगळ प्रश्नेगळु अंद्रे सांदर्भिक विवरणेयन्नु बयसुव वाक्यगळु अथवा संदर्भानुसारि विवरिसि एंब वाक्यगळ उत्तरगळन्नु नोडोण। सो गाइस, बन्नी वीडियोन स्टार्ट माड़ोण। वीडियो स्टार्ट माड़ोकिंत मोदलु नीवु इन्नु नम्म यूट्यूब चानल्न सब्सक्राइब माडिल्ल अंतंद्रे प्लीज केळगे काणिसुव रेड कलर सब्सक्राइब बटन क्लिक माडि, हागे पक्कदल्लि काणिस्तिरो बेल ऐकान प्रेस माडि फ्रेंड्स। याकंद्रे नावु ईगे ओंदु होस वीडियोगळन्नु अपलोड माडिदाग अदर नोटिफिकेशन निमगे एल्लरिगिंत मोदलु सिगुत्ते। सो गाइस, नीवु नम्मन्नु इंस्टाग्राम नल्लि कूड फालो माडबहुदु। इंस्टाग्राम लिंक नानु केळगे डिस्क्रिप्शन बॉक्स नल्लि कोट्टिर्तेने। सो गाइस, नीवु अल्लिंद डैरेक्ट आगि फालो कूड माडबहुदु। सो गाइस, निम्गे नन्न एल्ला ओंदु वीडियोगळ मूलक एनादरू डाउट्स इद्रे केळगे कमेंट माडि केळि, निम्म डाउट्स न क्लियर माड्कोळ्ळि। सो गाइस, बन्नि इंदिन वीडियोन स्टार्ट माडोण। बन्नि मूरु अंकगळ प्रश्नेगळु अथवा सांदर्भिक विवरणेयन्नु बयसुव वाक्यगळ उत्तरगळन्नु नोडोण। सो गाइस, मोदलने ओंदु प्रश्नेयन्न नोडोण। मूलाग्र पर्यंत मुळ्ळु कोडि पंते। सो गाइस, इदर उत्तरवन्नु नोडोण। पुरंदरदासरु रचिसिद जालीय मरदंते एंब ಕೀರ್ತನೆಯ ಆರಂಭದಲ್ಲಿ ಈ ಮೇಲಿನ ವಾಕ್ಯವನ್ನು ಗಮನಿಸಬಹುದು. ದುರ್ಜನರನ್ನು ಜಾಲಿಯ ಮರದೊಂದಿಗೆ ಹೋಲಿಸಿರುವ ಕವಿಯು ಜಾಲಿಯ ಮರದಲ್ಲಿ ಬುಡದಿಂದ ತುದಿಯವರೆಗೂ ಮುಳ್ಳುಗಳೇ ತುಂಬಿರುತ್ತವೆ. ಇದೇ ರೀತಿ ದುರ್ಜನರಲ್ಲಿಯೂ ಬರೀ ಕೆಟ್ಟ ವಿಚಾರ ದುಷ್ಟಬುದ್ಧಿಗಳೇ ತುಂಬಿರುತ್ತವೆ. ಆದ್ದರಿಂದ ದುರ್ಜನರು ಸಮಾಜದಲ್ಲಿ ಜಾಲಿ ಮರದಂತೆ ನಿರುಪಯುಕ್ತರು. ಅವರು ಒಳ್ಳೆಯವರನ್ನು ಚುಚ್ಚುವ ಮುಳ್ಳುಗಳಿದ್ದಂತೆ ಎಂದು ಕವಿ ಹೇಳಿರುವರು ಫ್ರೆಂಡ್ಸ್. ಸೊ ಗೈಸ್, ಎರಡನೇ ಒಂದು ಪ್ರಶ್ನೆಯನ್ನು ನೋಡೋಣ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಸೊ ಗೈಸ್, ಇದರ ಉತ್ತರವನ್ನು ನೋಡೋಣ. ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಸುಪ್ರಸಿದ್ಧ ಕೀರ್ತನೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಜಾಲಿಯ ಮರವನ್ನು ಕುರಿತು ಕವಿಯು ಈ ಮೇಲಿನ ಮಾತನಾಡಿದ್ದಾರೆ. ಜಾಲಿಯ ಮರವು ಅಡಿಯಿಂದ ಮುಡಿಯವರೆಗೆ ಮುಳ್ಳನ್ನೇ ತುಂಬಿಕೊಂಡಿರುತ್ತದೆ. ಬಿಸಿಲಲ್ಲಿ ಬಂದವರಿಗೆ ನೆರಳಾಗಲಿ, ಹಸಿದು ಬಂದವರಿಗೆ ಹಣ್ಣಾಗಲಿ ಅದರಿಂದ ಸಿಗುವುದಿಲ್ಲ. ಅದರ ಹೂವು ಕೂಡ ಸುವಾಸನೆಯನ್ನು ಬೀರುವುದಿಲ್ಲ. ಮರದ ಕೆಳಗೆಲ್ಲ ಮುಳ್ಳು ಬಿದ್ದಿರುತ್ತದೆ. ಆದ್ದರಿಂದ ಜಾಲಿಯ ಮರದ ಕೆಳಗೆ ಕುಳಿತುಕೊಳ್ಳಲು ಸ್ಥಳವಿರುವುದಿಲ್ಲ. ಒಟ್ಟಾರೆ ಜಾಲಿಯ ಮರದಿಂದ ಯಾವ ಉಪಯೋಗವೂ ಇರುವುದಿಲ್ಲವೆಂದು ಕವಿ ವಿವರಿಸಿದ್ದಾನೆ ಫ್ರೆಂಡ್ಸ್. ಸೊ ಗೈಸ್, ಮೂರನೇ ಒಂದು ಪ್ರಶ್ನೆಯನ್ನು ನೋಡೋಣ. ನಾರುವ ದುರ್ಗಂಧ ಬಿಡಬಲ್ಲುದೆ. ಸೊ ಗೈಸ್, ಇದರ ಉತ್ತರವನ್ನು ನೋಡೋಣ. ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಈ ಮೇಲಿನ ವಾಕ್ಯವನ್ನು ಸ್ವೀಕರಿಸಲಾಗಿದೆ. ದುರ್ಜನರಿಗೆ ಮಾನ್ಯತೆ ನೀಡುವುದು ವ್ಯರ್ಥವೆಂಬುದನ್ನು ವಿವರಿಸುವ ಕವಿಯು ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಊರಿನ ಹೊಸಲಿನಲ್ಲಿ ಜೀವಿಸುವ ಹಂದಿಯನ್ನು ತಂದು ಅದಕ್ಕೆ ಷಡ್ಡ ಸ್ನಾನ ಭೋಜನ ಮಾಡಿಸಿದ ಮಾತ್ರಕ್ಕೆ ಅದು ತನ್ನ ಮೈಯಿಂದ ದುರ್ಗನ ಅಂದರೆ ಒಂದು ದುರ್ಗಂಧವನ್ನು ಬೀರುವುದನ್ನು ಬಿಡುವುದಿಲ್ಲ. ಇದರಂತೆಯೇ ಸದಾ ದುಷ್ಟ ಕೆಲಸದಲ್ಲಿ ಮುಳುಗಿರುವ ದುರ್ಜನರಿಗೆ ತತ್ವಪ್ರದೇಶಗಳನ್ನು ಹೇಳಿದರೆ ಅವರು ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಕವಿಯು ಹಂದಿ ಮತ್ತು ದುರ್ಜನರ ಮೂಲ ಸ್ವಭಾವಗಳನ್ನು ಬದಲಾಯಿಸಲು ಪ್ರಯತ್ನಿಸುವುದು ವ್ಯರ್ಥವಾದ ಕೆಲಸವೆಂದಿದ್ದಾರೆ ಫ್ರೆಂಡ್ಸ್. ಸೊ ಗೈಸ್, ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡೋಣ. ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ. ಸೊ ಗೈಸ್, ಇದರ ಉತ್ತರವನ್ನು ನೋಡೋಣ. ಪುರಂದರದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ದುರ್ಜನರ ವರ್ತನೆಯನ್ನು ಈ ಮೇಲಿನ ವಾಕ್ಯದ ಮೂಲಕ ಕವಿಯು ಟೀಕೆ ಮಾಡಿರುವರು. ಸದಾ ದುಷ್ಟತನದ ಕಾರ್ಯಗಳಲ್ಲಿ ಮುಳುಗಿರುವ ದುರ್ಜನರಿಂದ ಸಮಾಜಕ್ಕೆ ಎಳ್ಳಷ್ಟು ಉಪಯೋಗವಿಲ್ಲ. ಆದರೂ ಅವರು ತನ್ನಿಂದಲೇ ಹಾಗಾಯಿತು ಹೀಗಾಯಿತು ಎಂದು ಜಂಬ ಕೊಚ್ಚುತ್ತಿರುತ್ತಾರೆ. ಆದ್ದರಿಂದ ಕವಿಯು ಅವರ ಜಂಬದ ವರ್ತನೆಯನ್ನು ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಟೀಕೆ ಮಾಡಿದ್ದಾರೆ. ಸೊ ಗೈಸ್, ವಿಡಿಯೋಗೆ ಮುಕ್ತಾಯವಾಗುತ್ತಿದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಮೂಲಕ ಉಪಯೋಗವಾಗುತ್ತದೆ. ಸೊ ಗೈಸ್, ದಯವಿಟ್ಟು ನೀವು ನಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಕೆಳಗೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಯಾಕೆಂದರೆ ನಾವು ಹೀಗೆ ಒಂದು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ಸೊ ಗೈಸ್, ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.